ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿ ರೈತರು ಬಿತ್ತನೆ ಬೀಜಕ್ಕಾಗಿ ಪರದಾಡುವ ಪರಿಸ್ಥಿತಿ ಉಂಟಾಗಿತ್ತು ಸತತವಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಅಲೆದಾಡಿದ ರೈತರು ಪ್ರತಿಭಟನೆಗೆ ಮುಂದಾಗಿರುವ ಘಟನೆಯು ನಮ್ಮ ಜೆಕೆ ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಯಲ್ಲಿ ಪ್ರಸಾರ ಮಾಡಲಾಗಿತ್ತು ಸುದ್ದಿ ತಿಳಿದ ಮೇಲಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣವೇ ಬೀಜ ವಿತರಣೆ ಕಾರ್ಯಕ್ಕೆ ಮುಂದಾಗಿದರು ಅಷ್ಟೇ ಅಲ್ಲದೆ ಔರಾದ್ನಲ್ಲಿರುವ ಇಡಿ ಅಧಿಕಾರಿಗಳನ್ನು ಇದೀಗ ವರ್ಗಾವಣೆ ಮಾಡಲಾಗಿದೆ ಎಂದು ರೈತರು ನಮ್ಮ ಜೆಕೆ ನ್ಯೂಸ್ ಕನ್ನಡಕ್ಕೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಅಲ್ಲದೆ ವರದಿಗಾರರಾದ ರಾಜಯ್ಯ ಸ್ವಾಮಿರವರ ವರದಿಯ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ರಾಜಯ್ಯ ಸ್ವಾಮಿ ಜೆಕೆ ನ್ಯೂಸ್ ಕನ್ನಡ ಔರಾದ್ ಔರಾದ್ ತಾಲೂಕಿನಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಸತತವಾಗಿ 8 ದಿನ ರೈತರು ಸೋಯಾ ಬೀಜಗೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದರು ಆ ಪ್ರತಿಭಟನೆಯನ್ನು ನಮ್ಮ ಜೆಕೆ ನ್ಯೂಸ್ ವರದಿಗಾರ ರಾಜಯ್ಯ ಸ್ವಾಮಿ ಅವರು ವರದಿ ಮಾಡಿದ ತಕ್ಷಣ ಎರಡೇ ಒಂದು ದಿನದಲ್ಲಿ ರೈತರಿಗೆ ಬೀಜ ಸಿಕ್ಕಿದು ಅದೇ ಮತ್ತೊಂದು ಪ್ರತಿಫಲ ಏನಂತಂದ್ರೆ ಅವರಾದ ಭ್ರಷ್ಟ ಅಧಿಕಾರಿಯನ್ನು ಹೇಳಿದ್ದನು ಆ ಇಡಿ ಅವರಿಗೆ ವರ್ಗಾವಣೆ ಆಗಿದೆ ಗೊತ್ತಾ ನಮಗೆ ಭಾಳ ತುಂಬ ಖುಷಿ ಆಗ್ತದೆ ಈ ಜೆಕೆ ನ್ಯೂಸ್ ವರದಿಗಾರರಿಗೆ ಧನ್ಯವಾದ ಹೇಳ್ತೀನಿ ಅದೇ ಈ ಮೇಲಧಿಕಾರಿಯನ್ನು ಈ ವರದಿಯನ್ನು ನೋಡಿ ಎಚ್ಚೆತ್ತುಕೊಂಡು ನನ್ನ ವರ್ಗಾವಣೆ ಮಾಡಿದ್ರೆ ಆ ಮೇಲಧಿಕಾರಿಯಾಗಲಿ ಜೆ ಡಿ ಅವರಿಗಾಗಲಿ ನಾನು ತುಂಬ ತುಂಬ ಧನ್ಯವಾದ ಹೇಳ್ತೀನಿ ಅವರು ಇಂಥ ಜೆ ಡಿ ಅವರು ಒಳ್ಳೆಯ ಅಧಿಕಾರಿ ನಮ್ಮ ಜಿಲ್ಲೆಗೆ ಬೇಕು ಅಂತ ಜಿಲ್ಲಾ ಆ ಅಧಿಕಾರಿಗಳು ನಮ್ಮ ಜಿಲ್ಲೆಗೆ ಇರಬೇಕಂತ ಹೇಳಿಕೊಂಡು ಇದೇ ರೀತಿ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮ ಹಿಂದೆ ಬೆಂದೆ ರೈತರು ಇರ್ತಾರ ಮತ್ತು ಇಡೀ ನಮ್ಮ ಬೀದರ್ ಜಿಲ್ಲೆ ಜನತೆ ಇರ್ತಾರೆ ಅಂತ ಹೇಳಿಕೊಂಡು ಇನ್ನು ಮುಂದೆ ಬರುವಂಥ ಇಡಿ ಅವರು ಒಳ್ಳೆ ರೀತಿ ರೈತರದೇನ ಕೆಲಸ ಏನದ ಒಳ್ಳೆ ರೀತಿ ಮಾಡಬೇಕು ಮತ್ತು ಯಾರು ರೈತರದ ಕಷ್ಟ ಸುಖ ಕಷ್ಟ ಸುಖಗಳು ಆಗಲಿ ಮತ್ತು ನಮ್ಮದು ಏನು ಇದು ಸರ್ಕಾರದ ಯೋಜನೆಗಳು ಅವ್ರ ಮನೆ ಬಾಗಿಲು ಮುಟ್ಟಿಸ್ಬೇಕಂತ ಹೇಳಿಕೊಂಡು ಮತ್ತು ಮುಂದೆ ಬರುವಂಥ ದಿನಗಳಲ್ಲಿ ಯಾವ ಅಧಿಕಾರಿಯವ ಎಲ್ಲ ಅಧಿಕಾರಿಗಳು ಒಳ್ಳೆ ರೀತಿಯಿಂದ ಇರಬೇಕು ಓ ಇಲ್ಲವಾದಲ್ಲಿ ಇದು ಪಾಠ ಎಲ್ಲರಿಗೆ ಆಯ್ತದ ಮುಂದದ ಅಂತ ಹೇಳಿ ಹೇಳಿಕೊಂಡು ಮತ್ತು ನಮ್ಮ ಎಲ್ಲ ತಾಲೂಕು ರೈತ ಪರವಾಗಿ ನಾವು ಧನ್ಯವಾದ ಹೇಳ್ತೀವಿ ಜೆ ಡಿ ಅವರಿಗೆ ಮತ್ತು ಜೆ ಕೆ ನ್ಯೂಸ್ ವರದಿಗಾರರಿಗೆ ಧನ್ಯವಾದ ಹೇಳ್ತೀವಿ ಶರಣಪ್ಪ ಪಾಟೀಲ್ ಬಸವರಾಜ ದೇಶಮುಖ್ ಅವರ ಮೊನ್ನೆ ತಾನೇ ಅವರ ರೈತ ಸಂಪರ್ಕ ಕೇಂದ್ರದಲ್ಲಿ ಒಂದು ವಿಶೇಷವಾಗಿ ಹರ್ತಾಲ್ ನಡೀತು ರೈತರೆಲ್ಲ ಕುಂತು ಮಾಡಿದರು ಅದ್ರ ಕಡೆಯಿಂದ ಏನಾದ್ರೂ ನಮ್ಮ ಜೆ ಡಿ ಅವರು ಇಲ್ಲಿ ಇರತಕ್ಕಂಥ ಎ ಡಿ ಅವರನ್ನು ಟ್ರಾನ್ಸ್ಫರ್ ಮಾಡಿರ್ತಾರೆ ಅದಕ್ಕಾಗಿ ಜೆ ಡಿ ಅವರಿಗೂ ಒಂದನೇ ಮತ್ತು ಜಿ ಕೆ ನ್ಯೂಸ್ನ ವರದಿಗಾರರು ರಾಜಯ್ಯ ಸ್ವಾಮಿ ಅವರಿಗೆ ಕೂಡ ನಾನು ರೈತರ ವತಿಯಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮುಂದೆ ಬರತಕ್ಕಂಥ ಅಧಿಕಾರಿಗಳು ಕೂಡ ಚೆನ್ನಾಗಿ ಇರಬೇಕು ಅಂತಂದು ಹೇಳಿ ವಿನಂತಿಸಿಕೊಂಡು ನಾನು ಎರಡು ಮಾತು ಮುಗಿಸ್ತೇನೆ